ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅಪ್ಡೇಟ್ಸ್ ಎಜುಕೇಷನಲ್ ಯೂಟ್ಯೂಬ್ ಚಾನಲ್. ಸಿಇಟಿ 2022 ಅಪ್ಡೇಟ್ಗೆ ನಿಮಗೆ ಸ್ವಾಗತ. ಗೈಸ್, ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಿರುವಂತಹ ಪ್ರಶ್ನೆ ಏನಂದರೆ, ನಮಗೆ ಸಿಇಟಿ 2022 ನಾವು ಆಪ್ಷನ್ ಎಂಟ್ರಿಯಲ್ಲಿ ಪಾಲ್ಗೊಳ್ತೀವಿ, ಆದರೆ ನಮಗೆ ಕಾಲೇಜ್ ಸಿಗಲಿಲ್ಲ ಅಂದರೆ ನಾವೇನು ಮಾಡೋದು ಅಂತ ವಿದ್ಯಾರ್ಥಿಗಳು ಕೇಳ್ತಿದ್ದೀರಾ. ಗೈಸ್, ನೀವು ವಿದ್ಯಾರ್ಥಿಗಳು ಕಾಲೇಜ್ ಸಿಗಲಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋದನ್ನು ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಎಲ್ಲ ಒಂದು ವಿದ್ಯಾರ್ಥಿಗಳು ವೀಡಿಯೋ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಕೆಳಗಡೆ ರೆಡ್ ಕಲರ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೂ ಯಾರು ವೀಡಿಯೋಗೆ ಲೈಕ್ ಮಾಡಿಲ್ಲ, ಲೈಕ್ ಕೊಡಬೇಡಿ. ಯಾಕಂದರೆ ನೀವು ಕೊಡೋ ಲೈಕಿಂದ ನಿಮ್ಗೆ ಕಂಟಿನ್ಯೂಸ್ ಕೆಸೆಟ್ ಅಪ್ಡೇಟ್ಸ್, ಸ್ಕಾಲರ್ಶಿಪ್ ಅಪ್ಡೇಟ್ಸ್, ನೆಕ್ಸ್ಟ್ ನೀವು ವಿ ಟಿ ಯೂನಿವರ್ಸಿಟಿಗೆ ಬಂದರೆ ವಿ ಟಿ ಯೂನಿವರ್ಸಿಟಿ ಅಪ್ಡೇಟ್ಸ್ ಕಂಪ್ಲೀಟಾಗಿ ಸಿಗುತ್ತೆ. ಪ್ರತಿಯೊಬ್ಬರು ಲೈಕ್ ಮಾಡಿಬಿಟ್ಟೆ ವೀಡಿಯೋನ ನೋಡಿ ನೋಡಿ. ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಈಗ ಈ ವಿದ್ಯಾರ್ಥಿಗಳಲ್ಲಿ ಇರುವಂತಹ ಡೌಟ್ ಏನಂದರೆ, ನಾವು ಆಪ್ಷನ್ ಎಂಟ್ರಿಯಲ್ಲಿ ಪಾಲ್ಗೊಳ್ತೀವಿ, ನಮ್ಮ ಕಾಲೇಜ್ ಸಿಗಲಿಲ್ಲ ಅಂದರೆ ಏನು ಮಾಡೋದು ಅಂತ ವಿದ್ಯಾರ್ಥಿಗಳು ಕೇಳ್ತಿದ್ದೀರಾ. ಈ ಕಾಲೇಜ್ ನಿಮ್ಗೆ ಸಿಗಲಿಲ್ಲ ಅಂದರೆ ನೀವು ಬೇರೆ ಕೋರ್ಸ್ಗೆ ಹೋಗಬೇಕಾಗುತ್ತೆ. ಆದರೆ ನೀವು ಕಾಲೇಜು ಸಿಕ್ಕೇ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಅದು ಹೆಂಗೆ ಸಿಗುತ್ತೆ, ನಮ್ಮದು ರ್ಯಾಂಕಿಂಗ್ ಅಷ್ಟು ಚೆನ್ನಾಗಿಲ್ಲ, ಲಕ್ಷಗಟ್ಟಲೆ ಇದೆ, ರ್ಯಾಂಕಿಂಗ್ ಹೆಂಗೆ ಸಿಗುತ್ತೆ ಅಂತ ವಿದ್ಯಾರ್ಥಿಗಳು ಕೇಳ್ಬೋದು. ನಾನು ಹೇಳ್ತೀನಿ ಅದು ಹೆಂಗೆ ಸಿಗುತ್ತೆ ಅಂದರೆ, ನೋಡಿರಿ ಟೋಟಲ್ ಆಗಿ ನಿಮಗೆ ಮೂರು ಇದಿರುತ್ತೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ತರ್ಡ್ ರೌಂಡ್, ಮೂರು ರೌಂಡ್ ಆದರೆ ಇರುತ್ತೆ. ವಿದ್ಯಾರ್ಥಿಗಳು ನೀವು ಟಾಪ್ ಒಂದು 10 ಕಾಲೇಜ್ ಮಾತ್ರ ಆಗ್ಬಿಟ್ಟು ನಮ್ಗೆ ಸೀಟ್ ಸಿಗಲಿಲ್ಲ ಅಂದರೆ ಆಗಲ್ಲ. ಯಾಕಂದರೆ ನೀವು ಎಷ್ಟೊಂದು ಕಾಲೇಜಸ್ ಇರುತ್ತೋ ಅಷ್ಟು ಕಾಲೇಜಸ್, ಒಂದು ಮ್ಯಾಕ್ಸಿಮಮ್ ಅಂದರೂ ನೀವು ಒಂದು 70-100 ಕಾಲೇಜಸ್ ಆಗಿಬಿಡಿ. ಅದರಲ್ಲೆಲ್ಲ ಒಂದು ಕೋರ್ಸಸ್ಸು ಹಾಕಿ, ಒಂದು ಟಾಪ್ 70 ಕಾಲೇಜಸ್ ಹಾಕಿ, ಎಲ್ಲ ಒಂದು ಲೀಸ್ಟಲ್ಲಿ ಎಲ್ಲ ಒಂದು ಕೋರ್ಸಸ್ಗೂ ಹಾಕಿ, ಎಲ್ಲ ಒಂದು ಬ್ರಾಂಚ್ಗೂ. ಇಲ್ಲ ನಿಮ್ಗೆ ಯಾವ ಬ್ರಾಂಚಿಗೆ ಇಂಟ್ರೆಸ್ಟ್ ಇದೆಯೋ ಆ ಬ್ರಾಂಚನ್ನು ಎಲ್ಲ ಒಂದು ಕಾಲೇಜಸ್ಸಲ್ಲೂ ಹಾಕಿ. ನಿಮಗೆ ಒಂದು ಟಾಪ್ ಕಾಲೇಜಲ್ಲಿ ಸಿಕ್ಕಲಿಲ್ಲ ಅಂದರೂ ಮಿಡ್ಲ್ ಕ್ಲಾಸ್ ಕಾಲೇಜಲ್ಲೋ ಇಲ್ಲ ಸ್ವಲ್ಪ ಲೋ ಇರುವಂತಹ ಕಾಲೇಜಲ್ಲೋ ನಿಮಗೆ 100% ಸೀಟ್ ಸಿಕ್ಕೇ ಸಿಗುತ್ತೆ. ಅದು ಹೆಂಗೆ ಸಿಗುತ್ತೆ ಅಂತ ನಾನು ಅಷ್ಟು ಕನ್ಫರ್ಮ್ ಆಗಿ ಹೇಳ್ತಿದ್ದೀನಿ. ಅಂದರೆ ಲಾಸ್ಟ್ ಇಯರು ಏನಾಗಿದೆ ಅಂದರೆ, ಗೌರ್ಮೆಂಟ್ ಸೀಟ್ಸ್ ಇದು ಕೆಸೆಟ್ ಕಡೆಯಿಂದ ಏನೋಗ್ತಾರೆ, ಆ ಒಂದು ಸೀಟ್ಸೇ ತುಂಬ ಒಂದು ಸೀಟ್ಸ್ ಆದರೆ ಉಳಿದಿದ್ದಾವೆ. ಇಂಜಿನಿಯರಿಂಗ್ ಸೀಟ್ಸು ತುಂಬ ಒಂದು ಸೀಟ್ಸ್ ಉಳಿದಿದ್ದಾವೆ. ಈಗ ಇಂಜಿನಿಯರಿಂಗ್ ಪ್ರೆಸೆಂಟ್ ಸಾಕಷ್ಟು ಜನ ವಿದ್ಯಾರ್ಥಿಗಳು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ದೆ, ಮೆಡಿಕಲ್ ಫೀಲ್ಡ್ಗೆ ಸಾಕಷ್ಟು ಇಂಟ್ರೆಸ್ಟ್ ತೋರಿಸ್ತಿರುವ ಕಾರಣದಿಂದ ಸಾವಿರಾರು ಸೀಟುಗಳು ವರ್ಷ ಲಾಸ್ಟ್ ಇಯರೇ ಉಳಿದಿದ್ದಾವೆ. ನೀವು ವಿದ್ಯಾರ್ಥಿಗಳು ಆ ಥರ ಯಾರು ಪ್ಯಾನಿಕ್ ಆಗೋಕ್ಕೆ ಹೋಗಬೇಡಿ. ನೀವು ಕೆಲವೊಂದು ಕಾಲೇಜಸ್ ಮಾತ್ರ ಹಾಕ್ಬಿಟ್ರೆ ಮೂರು ರೌಂಡಲ್ಲೂ ನಿಮ್ಗೆ ಸಿಗಲ್ಲ. ನೀವು ಫಸ್ಟ್ ರೌಂಡಲ್ಲೇ ಹಾಕುವಾಗ ಏನು ಮಾಡಬೇಕಂದ್ರೆ, ಒಂದು 70-100 ಕಾಲೇಜ್ ಆಗಿಬಿಡಿ. ಈಗ ನಮ್ಮ ಟೈಮಲ್ಲಿ ನಾವು ಆಪ್ಷನ್ ಎಂಟ್ರಿ ಯಾವಾಗೆಲ್ಲ ಅದೇ ಥರ ಮಾಡಿದ್ದು, ಒಂದು 100 ಕಾಲೇಜ್ ಆದರೆ ಹಾಕ್ಬಿಟ್ಟಿದ್ವಿ, ಅಲ್ಲಿಂದ ಮೇಲೆಯಿಂದ ಫಿಲ್ಟರ್ ಆಗಿ ಬರುತ್ತೆ. ನೀವು ಯಾವ್ದ್ರಿಗೆ ಎಲಿಜಿಬಲ್ ಇದ್ದೀರೋ ಆ ಒಂದು ಕಾಲೇಜ್ ಆದರೆ ಸಿಗುತ್ತೆ. ನೀವು ಯಾರು ಭಯ ಪಡಬೇಡಿ, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕಾಲೇಜ್ ಸಿಕ್ಕೇ ಸಿಗುತ್ತೆ. ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಕೆಲವೊಂದು ಕಾಲೇಜಸ್ ಮಾತ್ರ ಆಗಬಾರ್ದು, ಎಲ್ಲ ಕಾಲೇಜಸ್ ಟಾಪ್ ವೈಸಿಂದ ಹಾಕೊಂಬಿಡ್ರಿ. ನಿಮ್ಗೆ ಏನಾಯ್ತು, ಏನು ಪ್ರಾಬ್ಲಮ್ ಆಗಲ್ಲ. ಮೇಲೆ ಸಿಗಲಿಲ್ಲ ಅಂದರೆ ಮಿಡ್ಲಲ್ಲಿ ಸಿಗ್ಬೋದು, ಮಿಡ್ಲಲ್ಲಿ ಸಿಗಲಿಲ್ಲ ಅಂದರೆ ಲಾಸ್ಟಲ್ಲಿ ಸಿಗ್ಬೋದು. ನಿಮ್ಗೆ ಒಟ್ಟಲ್ಲಿ ಕಾಲೇಜ್ ಸಿಗುತ್ತೆ, ಒಂದು ಒಳ್ಳೆ ಕೋರ್ಸ್ಗೂ ಸಿಗುತ್ತೆ, ಒಳ್ಳೆ ಕೋರ್ಸ್ ಹಾಕ್ಕೊಳ್ಳಿ. ನಿಮ್ಗೆ ಯಾವ ಒಂದು ಕೋರ್ಸಲ್ಲಿ ಇಂಟ್ರೆಸ್ಟ್ ಇದೆ ಆ ಒಂದು ಕೋರ್ಸ್ಗೆ ಹಾಕ್ಕೊಳ್ಳಿ. ಕ್ಲಿಯರ್ ಆಯ್ತು ಅಂದ್ಕೊಳ್ತೀನಿ. ಬೇರೆ ಡೌಟ್ ಇದ್ರೂ ಕಾಮೆಂಟ್ ಮುಖಾಂತರ ತಿಳಿಸಿ. ಇದೇ ಥರ ಕಂಟಿನ್ಯೂಸ್ ಅಪ್ಡೇಟ್ಸ್ ಬೇಕಾದ್ರೆ ಒಂದು ಲೈಕ್ ಕೊಟ್ಬಿಡಿ. ಒಂದು ಲೈಕ್ ಕೊಟ್ಬಿಟ್ಟು ಕಾಮೆಂಟ್ ಮುಖಾಂತರ ಏನೇ ಕಾಮೆಂಟ್ ಮಾಡಿ, ಹೆಚ್ಚಿಗೆ ಕಾಮೆಂಟ್ಸ್ ಯಾವಿದ್ರೆ ಅದ್ರ ಬಗ್ಗೆ ವೀಡಿಯೋ ಬರುತ್ತೆ. ಸಿಗೋಣ ನೆಕ್ಸ್ಟ್ ವೀಡಿಯೋ.